ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ ಕೈ ತುಂಬ ಕೆಲಸ ಕಣ್ತುಂಬ ನಿದ್ದೆ ಇದ್ದವನೇ ನಿಜವಾದ ಶ್ರೀಮಂತ ತಂದೆಯಿಲ್ಲದ ಮನೆ ಸೂರ್ಯನಿಲ್ಲದ ಆಕಾಶದಂತೆ ತಾಯಿ ಇಲ್ಲದ ತವರು ಹೆಣ್ಣಿಗೆ ನೀರಿಲ್ಲದ ಬಾವಿಯಂತೆ ನಿಮ್ಮ ಗುಟ್ಟನ್ನ ಯಾರೊಂದಿಗೂ ಹಂಚಿಕೊಳ್ಬೇಡಿ ಯಾಕಂದ್ರೆ ಜೀವನದಲ್ಲಿ ಯಾವ ಮಿತ್ರರು ಯಾವಾಗ ಶತ್ರುಗಳಾಗ್ತಾರೋ ಹೇಳಲು ಸಾಧ್ಯವಿಲ್ಲ ಸಮಯಕ್ಕೆ ತಕ್ಕ ಹಾಗೆ ಬದಲಾದವರ ಸಹವಾಸ ಯಾವತ್ತೂ ಮಾಡಬಾರ್ದು ಅದೇ ನಮ್ಮ ಸಮಯಕ್ಕೆ ಸಮಯ ಕೊಟ್ಟು ನಮ್ಮ ಭಾವನೆಗಳಿಗೆ ಸ್ಪಂದಿಸುವ ವ್ಯಕ್ತಿಗಳನ್ನು ಯಾವತ್ತೂ ಮರಿಬಾರದು ನೆನಪಿರಲಿ ದುಃಖದಲ್ಲಿದ್ದಾಗ ಕರೆಯದೆ ಹೋಗಬೇಕು ಸಂತೋಷಕ್ಕೆ ಕರೆದ್ರೆ ಮಾತ್ರ ಹೋಗಬೇಕು ಕಷ್ಟಕ್ಕೆ ಕೇಳದೆ ಕೊಡಬೇಕು ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು ಇದೆ ಎಂದು ತೋರಿಸಬಾರದು ಇಲ್ಲವೆಂದು ಸಾರಲುಬಾರದು ಇದ್ದು ಇಲ್ಲದಂತೆ ಇರಬೇಕು ಸತ್ತರು ಬದುಕಿದಂತಿರಬೇಕು ಹಂಚಿ ತಿನ್ನುವ ಗುಣ ನಿಮ್ಮಲ್ಲಿದ್ದರೆ ಸಾಕು ಕೊಡುವ ಭಗವಂತ ಯಾವತ್ತೂ ಕಮ್ಮಿ ಮಾಡಲ್ಲ ನಿಮಗೆ ದುಡ್ಡು ಮನುಷ್ಯನನ್ನು ಮನುಷ್ಯತ್ವವನ್ನು ಬೇಗ ಬದಲಾಯಿಸುವ ಪದ ನನಗೆ ಕೆಟ್ಟದನ್ನು ಬಯಸಿದವರಿಗೆ ಒಳ್ಳೆಯದಾಗ್ಲಿ ಈ ನನ್ನ ಸುಂದರ ಬದುಕಿಗೆ ಅವರೇ ಕಾರಣರು ಒಂದು ಮೌನಕ್ಕೆ ಸಾಗರದಷ್ಟು ಗಾಂಭೀರ್ಯತೆ ಇದೆ ಯಾಕಂದ್ರೆ ಸುನಾಮಿ ಬರುವುದಕ್ಕಿಂತ ಮುಂಚೆ ಸಾಗರವು ಕೂಡ ಒಂದು ಕ್ಷಣ ನಿಶ್ಶಬ್ದವಾಗಿರುತ್ತೆ ಹೂಗಳಿಂದ ತುಂಬಿದ ತೋಟ ಎಷ್ಟು ಸುಂದರವಾಗಿರುತ್ತೋ ಒಳ್ಳೆಯ ಆಲೋಚನೆಗಳಿಂದ ತುಂಬಿದ ಮನಸ್ಸು ಸಹ ಅಷ್ಟೇ ಸುಂದರವಾಗಿರುತ್ತೆ ಅತಿ ದೊಡ್ಡ ಸಂಪತ್ತು ಅರಿವು ಬಲಿಷ್ಠ ಆಯುಧ ತಾಳ್ಮೆ ಅತಿ ದೊಡ್ಡ ಭದ್ರತೆ ವಿಶ್ವಾಸ ಅತ್ಯಂತ ಪರಿಣಾಮಕಾರಿ ಔಷಧ ನಗು ಅಚ್ಚರಿ ಅಂದ್ರೆ ಇವೆಲ್ಲವೂ ಉಚಿತ ಆದರೆ ಬಳಸುವವರು ಕಡಿಮೆ ಜಗತ್ತಿನಲ್ಲಿ ಸಂಸ್ಕಾರ ಎನ್ನುವುದು ಹುಟ್ಟಿನಿಂದ ಬರುವುದಿಲ್ಲ ತಂದೆ ತಾಯಿಗಳ ಪಾಲನೆಯಿಂದ ಗುರುಗಳ ಬೋಧನೆಯಿಂದ ಸಮಾಜದ ವರ್ತನೆಯಿಂದ ಮನುಷ್ಯನಿಗೆ ಸಂಸ್ಕಾರ ಅಭ್ಯಾಸವಾಗ್ತದೆ ಸಿಟ್ಟಿಗೆ ಅತ್ಯುತ್ತಮ ಔಷಧವೆಂದರೆ ಮೌನ ಕೆಲಸವಿಲ್ಲದೆ ಕುಳಿತಾಗಲೇ ಕೆಲಸಕ್ಕೆ ಬಾರದ ವಿಷಯಗಳು ತಲೆಯಲ್ಲಿ ಬರುವುದು ಮನುಷ್ಯನು ಭೂಮಿಗೆ ಹೇಳಿದ ಎಷ್ಟು ಬೆಲೆಯಾದರೂ ಕೊಟ್ಟು ನಿನ್ನನ್ನು ಕೊಂಡ್ಕೊಳ್ತೇನೆ ಭೂಮಿಯು ಮನುಷ್ಯನಿಗೆ ಹೇಳಿತು ಯಾವ ಬೆಲೆಯೂ ಕೊಡದೆ ನಿನ್ನನ್ನ ಪಡೆದುಕೊಳ್ತೇನೆ ಸಜ್ಜನ ಬಂಧುಗಳೇ ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ